ಬಿಹಾರದಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮುಂದುವರೆದಿದ್ದು ಪೂರ್ನಿಯಾದಲ್ಲಿ ಜನಸಂಪರ್ಕ ಸಭೆ ನಡೆಸಿದ ರಾಹುಲ್ ಗಾಂಧಿ ಅವರು ನಿತೀಶ್ ಕುಮಾರರ ಅಗತ್ಯವಿಲ್ಲ ಇಂಡಿಯಾ ಮೈತ್ರಿಕೂಟ ಬಿಹಾರಕ್ಕೆ ಸಾಮಾಜಿಕ ನ್ಯಾಯ ನೀಡಲಿದೆ ಎಂದು ಹೇಳಿದ್ದಾರೆ ದೇಶದಲ್ಲಿ ಇಂದು ಜಾತಿ ಸಮೀಕ್ಷೆ ಮತ್ತು ನಿರುದ್ಯೋಗದ ವಿಷಯ ಮುಖ್ಯವಾಗಿ ಚರ್ಚೆ ಆಗಬೇಕಾದುದು ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಹೊರಹೋದ ಮೇಲೆ ಮೊದಲ ಬಾರಿಗೆ ಅವರ ಬಗೆಗೆ ಮಾತನಾಡಿದ ರಾಹುಲ್ ಗಾಂಧಿ ಅವರು ನಿತೀಶ್ ಕುಮಾರ್ ಈಗ ಅಪ್ರಸ್ತುತ ರಾಜಕಾರಣಿ ಬಿಹಾರದ ಒಬಿಸಿ ಜನರ ಸಮಸ್ಯೆ ಪರಿಹಾರ ಇಂಡಿಯಾ ಮೈತ್ರಿಕೂಟದಿಂದ ಆಗಬೇಕಾಗಿದೆ ಎಂದರು ಬಿಹಾರಕ್ಕೆ ಬಾಜೋ ಬಾಜೋನ್ಯಾಯ ಸೋಮವಾರ ಪ್ರವೇಶಿಸಿದ್ದು ಮಂಗಳವಾರ ಮಧ್ಯಾಹ್ನ ಪೂರ್ನಿಯಾದಲ್ಲಿ ಬೃಹತ್ ಸಾರ್ವಜನಿಕ ಜನಸಂಪರ್ಕ ಸಭೆಯನ್ನು ನಡೆಸಿತು